ಎಸ್, ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಈಗ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎರಡು ಪದ್ಯ ಮತ್ತೆ ಒಂದು ಲೆಸನ್ ಮಾಡಿದ್ದಾಗಿದೆ, ಅದನ್ನೆಲ್ಲ ನೋಟ್ಸ್ ತಂದ್ಕೊಡಿ ಅಂತ ಹೇಳಿದೀನಿ. ನೀವು ಕೊಟ್ಟಿದ್ದೀರಾ ಅಂತ ಅನ್ಸುತ್ತೆ, ಕೆಲವರು ಇನ್ನೂ ತಂದ್ಕೊಟ್ಟಿಲ್ಲ, ಕರೆಕ್ಷನ್ ತಗೊಂಡ್ಕೊಡಿ. ಕಾಮನ ಬಿಲ್ಲು ಮಾಡಿದೀನಿ, ಕನ್ನಡದ ಕಹಳೆ ಮೊಳಗಲಿ ಮಾಡಿದೀನಿ, ಜೊತೆಗೆ ಭಲೆ ಬಿಂದು ಮಾಡಿದೀನಿ. ಆ ಮೂರ್ ಆಗಿದೆ. ಇವತ್ತು ನಾನು ಪಠ್ಯಪೂರಕ ಸೈಡ್ ಅಲ್ಲಿ ಇರುವಂತಹ ಒಂದು ಪದ್ಯವನ್ನ ಮಾಡ್ತೀನಿ ನಿಮ್ಗೆ. ಈ ಪಠ್ಯಪೂರಕದಲ್ಲಿ ಪೂರಕ ಅಧ್ಯಯನ ಅಂತ ಬರುತ್ತೆ ನೋಡಿ, ಅಲ್ಲಿ ಒಂದು ಪದ್ಯ ಇದೆ. ನಿಮ್ಗೆ ಗೊತ್ತು, ಚಿಕ್ಕ ಮಕ್ಕಳಿಗೆ ಏನೆಲ್ಲವನ್ನ ಕಂಡ್ರೆ ಆಸೆ ಅಂತ, ಅವರಿಗೆ ಯಾವುದನ್ನು ಕಂಡ್ರೆ ಬೇಜಾರು ಅಂತ ಇರೋದಿಲ್ಲ, ಏನ್ ಕಂಡ್ರು ಅದನ್ನ ಖುಷಿಯಿಂದ ಆನಂದಿಸ್ತಾ ಇರ್ತಾರಲ್ವಾ. ಹಾಗಾಗಿ ಅವರನ್ನ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಯಾವುದಕ್ಕೆಲ್ಲ ಹೋಲಿಕೆಯನ್ನ ಮಾಡಿ ಈ ಪದ್ಯದಲ್ಲಿ ಹೇಳಿದ್ದಾರೆ ಅಂತ ಹೇಳಿ, ತುಂಬಾ ಇನ್ನೋಸೆಂಟ್ ಇರ್ತಾರೆ. ಇನ್ನೋಸೆಂಟ್ ಅನ್ನೋದಕ್ಕೆ ಕನ್ನಡದ ಅರ್ಥ ಏನು ಅಂತ, ಮುಗ್ಧ. ಇವರಿಗೆ ಯಾವುದೇ ಕಪಟ ಮೋಸ ಅಂತದ್ ಏನು ಗೊತ್ತಿರಲ್ಲ, ಹಾಗಾಗಿ ತುಂಬಾ ಮುಗ್ಧರು ಇವರು. ಹಾಗಾಗಿ ಅವರನ್ನ ಮುಗ್ಧ ಹೂಗಳು ಅಂತ ಹೇಳಿದ್ದಾರೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಚಿಕ್ಕ ಮಕ್ಕಳನ್ನ ಮುಗ್ಧ ಹೂಗಳು ಅಂತ. ಇದನ್ನ ಬರೆದವರು ಬಿದರಹಳ್ಳಿ ನರಸಿಂಹಮೂರ್ತಿ. ನರಸಿಂಹ ಮೂರ್ತಿ. ಈಗ ಫಸ್ಟ್ ಈ ನರಸಿಂಹ ಮೂರ್ತಿಯವರ ಬಗ್ಗೆ ಪರಿಚಯವನ್ನ ಮಾಡ್ಕೊಡ್ತೀನಿ ನಾನು. ಈ ಪಠ್ಯ ಪೂರಕದಲ್ಲಿ ಬರುವಂತಹ ಕವಿ ಪರಿಚಯ ನಿಮ್ಗೆ ಕವಿ ಪರಿಚಯ ಅಂತ ನಾವು ಕ್ವಶನ್ ಕೊಡಲ್ಲ, ಅದರಲ್ಲಿ ಬಂದಿರುವಂತಹ ಕೃತಿಗಳ ಬಗ್ಗೆ ಬೇಕಾದ್ರೆ ಕೇಳ್ಬೋದು. ಕವಿ ಪರಿಚಯ ಅಂತ ನಾವು ಇದರಲ್ಲಿ ಕೊಡೋದಿಲ್ಲ, ಬರೀ ಗದ್ಯ ಪಾಠದಲ್ಲಿ ಬರುವಂತಹದ್ದು ಬರುತ್ತೆ. ಈ ಪೂರಕ ಅಧ್ಯಯನ ಅಂತ ಇರುತ್ತಲ್ಲ, ಅದರಲ್ಲಿ ನಿಮ್ಗೆ ಕವಿ ಪರಿಚಯ ಕೊಡೋದಿಲ್ಲ. ಆದ್ರೆ ಸ್ವಲ್ಪ ತಿಳ್ಕೊಂಡಿರಿ ಅವ್ರು ಏನೆಲ್ಲ ಬರ್ದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಪರಿಚಯವನ್ನು ನಿಮಗೆ ಇಲ್ಲಿ ಮಾಡಿಸ್ಕೊಡ್ತಾ ಇದ್ದೀನಿ. ಇವರು ಕವಿಯಂತೆ ಕತೆಗಾರ, ನಾಟಕಕಾರ, ಚಿಂತಕ, ಸಂಪಾದಕ ಹಾಗೂ ಅನುವಾದಕರಾದ ಬಿದರಹಳ್ಳಿ ನರಸಿಂಹಮೂರ್ತಿಯವರು ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ಫೆಬ್ರವರಿ 5, 1950 ಜನಿಸಿದರು. ಫೆಬ್ರವರಿ 5, 1950 ಜನಿಸುತ್ತಾರೆ. ಇವರ ಊರು ಶಿವಮೊಗ್ಗದ ಜಿಲ್ಲೆಯ ಹೊಳೆಹೊನ್ನೂರು. ಹೊಳೆಹೊನ್ನೂರಿನಲ್ಲಿ ಫೆಬ್ರವರಿ 5, 1950 ಅವರು ಹುಟ್ಟುತ್ತಾರೆ. ಇವರು ಕವಿ ಆಗಿದ್ದಾರೆ, ಕಥೆಕಾರರು ಕೂಡ ಆಗಿದ್ದಾರೆ, ನಾಟಕಗಳನ್ನ ಬರೀತಾರೆ, ಜೊತೆಗೆ ಅನುವಾದವನ್ನ ಮಾಡ್ತಾ ಇದ್ರು. ಅನುವಾದ ಅಂದ್ರೆ ಬೇರೆ ಭಾಷೆಯಲ್ಲಿ ಇರುವಂತಹ ಯಾವುದೇ ಪದ್ಯವನ್ನ ಸಾಹಿತ್ಯವನ್ನ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂತವರಿಗೆ ಅನುವಾದಕರು ಅಂತ ಕರೀತಾರೆ. ಹಾಗಾಗಿ ಯಾವುದೇ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡೋದಾಗಿರ್ಬಹುದು, ಅಥವಾ ನಾಟಕ ಬರೆಯೋದಲ್ಲಾಗಿರ್ಬಹುದು, ಸಾಹಿತ್ಯವನ್ನ ಬರೆಯೋದಾಗಿರ್ಬಹುದು, ಆ ರೀತಿ ಇವರು ಕವಿನೂ ಆಗಿದ್ರು, ಕಥೆಗಾರರು ಆಗಿದ್ರು, ಚಿಂತಕರು ಆಗಿದ್ರು, ಅನುವಾದಕಾರರು. ಅನುವಾದಕಾರ ಅಂದ್ರೆ ಬೇರೆ ಭಾಷೆಯಿಂದ ಟ್ರಾನ್ಸ್ಲೇಟ್ ಅನ್ನ ಮಾಡುವಂತವರು ಕೂಡ, ತರ್ಜುಮೆ ಅಂತಾರೆ ಆತರ. ಅವರು ಆಗಿದ್ದಂತಹ ಇವರು ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರಿನಲ್ಲಿ ಫೆಬ್ರವರಿ 5, 1950 ಜನಿಸಿದರು. ಇವರು ಬರೆದಿರುವಂತಹ ಕೃತಿಗಳು, ಕವನಗಳನ್ನ ನೋಡೋಣ. ಕಾಡಿನೊಳಗಿದೆ ಜೀವ, ಸೂರ್ಯ ದಂಡೆ, ಅಕ್ಕಿ ಕಾಳು, ನಕ್ಕಿ ತಮ್ಮ, ಇದು ಅವರ ಕವಿತಾ ಸಂಕಲನಗಳು. ಕವಿತೆಯಿಂದ ಕೂಡಿರುವಂತಹದ್ದು, ಕವನದ ರೀತಿಯಲ್ಲಿ ಇರುವಂತಹ ಸಂಕಲನಗಳು ಯಾವುದು? ಸೂರ್ಯ ದಂಡೆ ಮತ್ತು ಅಕ್ಕಿ ಕಾಳು ನಕ್ಕಿ ತಮ್ಮ, ಇನ್ನೊಂದು ಕಾಡಿನೊಳಗಿದೆ ಜೀವ. ಇವು ಮೂರು ಅವರು ಬರೆದಿರುವಂತಹ ಕವಿತೆಗಳ ರೀತಿಯಲ್ಲಿರುವಂತಹದ್ದು. ಇನ್ನು ಶಿಶು ಕಂಡ ಕನಸು, ಹಂಸೆ ಹಾರಿತ್ತು, ಹೊಳೆ, ಇವೆರಡು ಕೂಡ ಏನು, ಕಥಾ ಸಂಕಲನಗಳು. ಕಥೆಯಿಂದ ಕೂಡಿರುವಂತಹ ಸಂಕಲನ ಅಂದ್ರೆ ಕೂಡಿರುವಂತಹದ್ದು, ಕಥಾ ಸಂಕಲನ. ಇವರ ಎರಡು ಕಥಾ ಸಂಕಲನಗಳು ಯಾವುದು ಅಂತ ಕೇಳಿದ್ರೆ ನೀವು ಬರಿಬೇಕು. ಕವಿ ಪರಿಚಯ ಅಂತ ನಾವು ಇದ್ರಲ್ಲಿ ಕೊಡೋದಿಲ್ಲ, ಆದ್ರೆ ಒಂದು ವಾಕ್ಯದಲ್ಲಿ ಆ ತರ ಕೊಟ್ಟಿರ್ಬೋದು ನಾವು, ಹಾಗಾಗಿ ಹೇಳ್ತಾ ಇದ್ದೀನಿ. ಕಥಾ ಸಂಕಲನ ಎರಡು ಇದೆಯಂತೆ. ಒಂದು ಶಿಶು ಕಂಡ ಕನಸು. ಶಿಶು ಅಂದ್ರೆ ಚಿಕ್ಕ ಮಗು, ಗೊತ್ತಿರ್ಬೋದು ನಿಮ್ಗೆ. ಶಿಶು ಕಂಡ ಕನಸು, ಇನ್ನೊಂದು ಹಂಸೆ ಹಾರಿತ್ತು. ಹಂಸ ಪಕ್ಷಿ ಕೇಳಿರ್ತೀರಾ ನೀವು, ಹಂಸೆ ಹಾರಿತ್ತು. ಇವೆರಡು ಇವರು ಬರೆದಿರುವಂತಹ ಕಥಾ ಸಂಕಲನ, ಕಥೆಯಿಂದ ಕೂಡಿರುವಂತಹ ಎರಡು
ಸಾಹಿತ್ಯ ಇದು. ಶಿಶು ಕಂಡ ಕನಸು ಅಂತ ಒಂದು, ಇನ್ನೊಂದು ಹಂಸೆ ಹಾರಿತ್ತು. ಇದು ಇನ್ನು ಕಾದಂಬರಿ ಬರೆದಿದ್ದಾರೆ, ಆ ಕಾದಂಬರಿ ಹೆಸರು ಹೊಳೆ ಮಕ್ಕಳು. ಹೊಳೆ ಅಂದ್ರೆ ಗೊತ್ತು, ನದಿ, ಮಕ್ಕಳು ಅಂದ್ರೆ ಗೊತ್ತು ನಿಮ್ಗೆ. ಈ ಹೊಳೆ ಮಕ್ಕಳು ಅನ್ನುವಂತಹದ್ದು ಒಂದು ಕಾದಂಬರಿ. ಕಾದಂಬರಿ ಅಂದ್ರೆ ನಾವೆಲ್, ಒಂದು ದೊಡ್ಡ ಪುಸ್ತಕದಲ್ಲಿ ಫುಲ್ ಒಂದೇ ಕತೆ ಇರುವಂತಹದ್ದು, ಅದಕ್ಕೆ ನಾವೆಲ್ ಅಂತಾರೆ ನೋಡಿ, ಅದೇ ಕಾದಂಬರಿ. ಮಹಾಗಾರುಡಿ ಇದು ಅವರು ಬರೆದಿರುವಂತಹ ಡ್ರಾಮಾ ಅಂದ್ರೆ ನಾಟಕ. ಕಡಲಂತೆ ಕಾರಂತ ವಿಸ್ತರಿಸುವ ವರ್ತುಲ ಇದು ಸಾಹಿತ್ಯವನ್ನು ಒಳಗೊಂಡಂತಹದ್ದು. ಶಿಶುನಾಳ ಶರೀಫ ಅವರ ಬಗ್ಗೆ ಇವರು ಜೀವನ ಚರಿತ್ರೆಯನ್ನು ಕೂಡ ಬರೆದಿದ್ದಾರೆ. ಯಾವುದಾದರೂ ಒಬ್ಬ ಒಳ್ಳೆಯ ವ್ಯಕ್ತಿಯ ಬಗ್ಗೆ ಅವರ ಫುಲ್ ಹಿಸ್ಟ್ರಿಯನ್ನು ಬರೆಯುವಂತಹದ್ದು, ಅವರ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೀತೋ ಅದರ ಬಗ್ಗೆ ಬರೆಯುವಂತಹ ಚರಿತ್ರೆ ಏನಂತ ಕರಿತೀವಿ ನಾವು, ಜೀವನ ಚರಿತ್ರೆ. ಇವರು ಕೂಡ ಬಿದರಹಳ್ಳಿ ನರಸಿಂಹಮೂರ್ತಿಯವರು, ಶಿಶುನಾಳ ಶರೀಫರು ನೀವು ಕೇಳಿರ್ತೀರಾ, ಅವರ ಬಗ್ಗೆ ಕೂಡ ಒಂದು ಜೀವನ ಇದನ್ನ ಬರೆದಿದ್ದಾರಂತೆ, ಚರಿತ್ರೆಯನ್ನ ಬರೆದಿದ್ದಾರೆ. ಇವುಗಳು ಇವರು ಬರೆದಿದಂತಹ ಅನೇಕ ಕೃತಿಗಳು. ಶ್ರೀಯುತರ ಎರಡೂ ಕಥಾ ಸಂಕಲನಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಪಡೆದಿವೆ. ನೋಡಿ, ಈ ಎರಡೂ ಕಥೆಗಳಿಗೆ, ಶಿಶು ಕಂಡ ಕನಸು ಮತ್ತು ಹಂಸೆ ಹಾರಿತ್ತು ಅನ್ನುವಂತಹ ಕಥೆಗೆ ಏನ್ ಪ್ರಶಸ್ತಿ ಬಂದಿದೆಯಂತೆ, ನಮ್ಮ ಕರ್ನಾಟಕದ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೂಡ ಇವರಿಗೆ ದೊರೆತಿದೆ. ಪ್ರಸ್ತುತ ಮುಗ್ಧ ಹೂಗಳು ಕವನವನ್ನ ಬಿದರಹಳ್ಳಿಯವರ ಕಾಡಿನೊಳಗಿದೆ ಜೀವ ಕವನ ಸಂಕಲನದಿಂದ ಆರಿಸಿಕೊಳ್ಳಿದಾಗಿದೆ. ಈ ಪದ್ಯವನ್ನ ಆಯ್ದುಕೊಂಡಿದ್ದು ಯಾವ ಪದ್ಯದಿಂದ ಆಯ್ದ ಕೃತಿ ಯಾವುದು? ಕಾಡಿನೊಳಗಿದೆ ಜೀವ. ಕಾಡಿನೊಳಗಿದೆ ಜೀವ ಈ ಒಂದು ಕವನ ಸಂಕಲನದಿಂದ ಈ ಮುಗ್ಧ ಹೂಗಳು ಅನ್ನುವಂತಹ ಪದ್ಯವನ್ನ ಆರಿಸಿಕೊಳ್ಳಲಾಗಿದೆ. ಅಂದ್ರೆ ಇದು ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ಇದ್ದಂತಹ ಒಂದು ಸಣ್ಣ ಒಂದು ಪದ್ಯವನ್ನ ನಿಮ್ಗೆ ಇಲ್ಲಿ ಆರಿಸಿ ಇಟ್ಟಿದ್ದಾರೆ. ಹಾಗಾಗಿ ಆಯ್ದ ಕೃತಿ ಕಾಡಿನೊಳಗಿದೆ ಜೀವ. ನಾನು ಹೇಳಿದೆ ಇಲ್ಲಿ ಮಕ್ಕಳ ಬಗ್ಗೆ ಹೇಳಿದ್ದಾರೆ ಅಂತ ನೋಡೋಣ. ಪ್ರವೇಶದಲ್ಲಿ ಅವರು ಏನ್ ಸ್ಟಾರ್ಟಿಂಗ್ ಹೇಳ್ಕೊಂಡು ಹೋಗ್ತಾರೆ ಅಂತ, ಸ್ವಚ್ಛಂದ ಹಕ್ಕಿಗಳಂತಿರುವ ಮುಗ್ಧ ಮಕ್ಕಳು ನಂದನವನದಲ್ಲಿ ಅರಳಿದ ಸುಂದರ ಹೂಗಳಂತೆ. ನೋಡಿ, ಹಾಗಾಗಿ ಇವರು ಹೂಗಳಿಗೆ ಮಕ್ಕಳನ್ನ ಕಂಪೇರ್ ಮಾಡಿದರೆ, ಒಂದು ದೊಡ್ಡವಾದಂತಹ ಹೂವಿನ ಬನ ಅಂದ್ರೆ ಕಾಡು, ಹೂವಿನ ಬನದಲ್ಲಿ ಯಾವ ರೀತಿಯಾಗಿ ಹೂವುಗಳು ಅರಳಿ ಎಷ್ಟು ಚೆನ್ನಾಗಿ ಅಲ್ಲಾಡ್ಕೊಂಡು ನಳನಳಿಸ್ತಾ ಇರತ್ತೋ ಆ ವನವನ್ನೆಲ್ಲ, ಆ ರೀತಿಯಾಗಿ ಒಂದು ಮಕ್ಕಳುಗಳ ನಗು ಅನ್ನುವಂತಹದ್ದಿರ್ಬಹುದು ಅಥವಾ ಅವರ ಆಟಪಾಠಗಳೇ ಆಗಿರ್ಬಹುದು, ಎಲ್ಲವೂ ಕೂಡ ಹೂವಿನ ರೀತಿಯಾಗಿ ಇರತ್ತೆ ಅಂತ ಹೇಳಿ, ಮುಗ್ಧ ಮಕ್ಕಳ ನಾನು ತುಂಬಾ ಇನ್ನೋಸೆಂಟ್ ಆಗಿರುವಂತಹ, ಯಾವುದೇ ಏನು ಮೋಸ ಗೊತ್ತಿಲ್ಲದೆ ಇರೋದಿಲ್ಲ, ಅವರಿಗೆ ಕಪಟ ಅನ್ನುವಂತಹ ತಿಳಿದಿರಲ್ಲ, ಅಂತಹ ಮುಗ್ಧರು ಅವರು ಮಕ್ಕಳು, ತುಂಬಾ ಇನ್ನೋಸೆಂಟ್. ಅಂತಹ ಮಕ್ಕಳನ್ನ ಹೂವಿನ ಸಮ ಅಂತ ಹೇಳಿ ಇವರು ಹೇಳಿದ್ದಾರೆ. ಅವರ ಸಹಜವಾದ ಮುಗ್ಧತೆ ಅಂದ್ರೆ, ಇಲ್ಲಿ ಯಾರೋ ಹೇಳ್ಬಿಟ್ಟು ಮಾಡೋದಲ್ಲ, ಅವ್ರಿಗೆ ಮನ್ಸಿಗೆ ಅನ್ಸ್ದಂಗ ಅವ್ರು ಇರ್ತಾರೆ ನೋಡಿ, ಅವ್ರೇನೋ ಚಾಡಿ ಹೇಳ್ಕೊಟ್ರೆ ಆ ತರ ಹೇಳ್ತಾರಷ್ಟೇ, ಆದ್ರೆ ಅವರ ಮನಸ್ಸಿನ ಆಳದಿಂದ ಆ ರೀತಿಯಾದಂತಹ ಭಾವನೆ ಅವರಿಗೆ ಬಂದಿರೋದಿಲ್ಲ. ಕ್ರಿಯಾಶೀಲತೆ, ಎಷ್ಟು ಆಕ್ಟಿವ್ ಆಗಿರ್ತಾರೆ, ಎಲ್ಲದರಲ್ಲೂ ಕೂಡ ತೊಡಗಿಸ್ಕೊಳ್ತಾರೆ ಅವರು. ಜೊತೆಗೆ ತನ್ಮಯತೆ, ತನ್ಮಯತೆ ಅಂದ್ರೆ ಯಾವುದೇ ಒಂದು ಕೆಲಸದಲ್ಲಿ ತಲ್ಲೀನರಾಗೋದು, ಅಂದ್ರೆ ಇನ್ವಾಲ್ವ್ ಆಗೋದು ಅಷ್ಟು ಚೆನ್ನಾಗಿರತ್ತೆ. ಹಾಗೆ ಕುತೂಹಲ, ಅವ್ರಿಗೆ ತುಂಬಾ ಯಾವುದೋ ಒಂದು ವಿಷಯ ಕೊಟ್ರೆ ತುಂಬಾ ಕ್ಯೂರಿಯಾಸಿಟಿಯಿಂದ ಮಾಡ್ತಾರೆ ಅವರು, ಯಾವುದೇ ಕೆಲಸ ಆಗಿರ್ಲಿ, ಯಾವುದೋ ವಿಷಯ ಆಗಿರ್ಲಿ, ಅಷ್ಟು ಕ್ಯೂರಿಯಾಸಿಟಿ ಇರತ್ತೆ. ಜೊತೆಗೆ ಉಲ್ಲಾಸದ ಗುಣ, ಯಾವಾಗ್ಲೂ ಕೂಡ ಸಂತೋಷವಾಗಿ ಆನಂದದಿಂದ ಇರಬೇಕು ಅನ್ನುವಂತಹದ್ದು ಅವರ ಸ್ವಭಾವ ಆಗಿರತ್ತೆ. ಭಾವ ತೀವ್ರತೆ, ಎಲ್ಲವೂ ಚೇತೋಹಾರಿ ಘಟನೆಗಳು, ಇಂಥವುಗಳೆಲ್ಲ ತುಂಬಾ ಆಶ್ಚರ್ಯವನ್ನು ಉಂಟು ಮಾಡುವಂತಹ ಘಟನೆಗಳು, ತುಂಬಾ ನಮ್ಗೆ ಖುಷಿ ಕೊಡುವಂತಹ ವಿಷಯಗಳು. ಇಂತಹ ಗುಣಗಳನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಯಾರು? ಚಿಕ್ಕ ಮಕ್ಕಳು. ಹಾಗಾಗಿ ಚಿಕ್ಕ ಮಕ್ಕಳು ಏನಕ್ಕೆ ಕೊಟ್ಟರು ಆಕ್ಟಿವ್ ಆಗಿ ಇರ್ತಾರೆ, ಯಾವುದೇ ಒಂದು ಕೆಲಸದಲ್ಲೂ ಕೂಡ ತುಂಬಾ ಇನ್ವಾಲ್ವ್ ಆಗಿ ತಲ್ಲೀನತೆ ಅನ್ನೋದು ಇರತ್ತೆ. ಜೊತೆಗೆ ಕ್ಯೂರಿಯಾಸಿಟಿ ಅಂದ್ರೆ ಕುತೂಹಲ ಅನ್ನೋದು ಅವರಲ್ಲಿ ಇರತ್ತೆ. ಜೊತೆಗೆ ಒಳ್ಳೆಯ ಗುಣಗಳನ್ನ ಬಳಸ್ಕೊಂಡಿರ್ತಾರೆ, ಯಾರು ಅವ್ರಿಗೆ ಹೇಳ್ಕೊಟ್ಟಿದ್ದಿಲ್ಲ, ತಮ್ಗೆ ಅವ್ರ ಮನ್ಸಿಗೆ ಕಂಡು ಆ ತರ ಮಾಡುವಂತಹದ್ದವರು. ಹಾಗಾಗಿ ಅದೆಲ್ಲವೂ ಅವರಲ್ಲಿ ಒಳ್ಳೊಳ್ಳೆಯ ಗುಣಗಳನ್ನ ಇರೋದ್ರಿಂದ ನಾವು ಅವರನ್ನ ಹೂಗಳಿಗೆ ಹೋಲಿಕೆಯನ್ನ ಮಾಡಿದ್ದಾರೆ. ಯಾರು? ನರಸಿಂಹಮೂರ್ತಿಯವರು. ಸಂತೋಷದಿಂದ ಕುಣಿದು ಕುಪ್ಪಳಿಸುವ ಅವರಲ್ಲಿ ಭೇದ ಭಾವ ಇರುವುದಿಲ್ಲ. ನೋಡಿ, ಚಿಕ್ಕ ಮಕ್ಕಳನ್ನ ನೋಡಿ ನೀವು, ಅವರಿಗೆ ಯಾವುದೇ ರೀತಿಯಾದಂತಹ
ಭೇದ ಭಾವ ತಾರತಮ್ಯ ಅನ್ನುವಂಥದ್ದು ಇರೋದಿಲ್ಲ. ಅವ್ರೆಲ್ಲರೂ ಚೆನ್ನಾಗೇ ನೋಡ್ತಾರೆ. ಆ ಮಕ್ಕಳಿಗೆ ಅಯ್ಯೋ ಅವ್ರು ನೋಡೋದು ಚೆನ್ನಾಗಿಲ್ಲ, ನಾನು ಫ್ರೆಂಡ್ ಮಾಡ್ಕೊಂಬಾರ್ದು ಅನ್ನುವಂತಹ ಭಾವನೆ ಇರೋದಿಲ್ಲ. ಅದೆಷ್ಟು ಗಲೀಜಾಗಿರ್ಲಿ, ಹರಿದೋಗಿರೋ ಬಟ್ಟೆ ಹಾಕಿರ್ಲಿ, ಯಾವ ತರ ಇರ್ಲಿ, ಅವ್ರು ತಿನ್ನೋಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಏನನ್ನೂ ನೋಡೋದಿಲ್ಲ, ಬೇಗ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಗುಣ ಸ್ವಭಾವ ಎಷ್ಟು ಒಳ್ಳೆಯದು, ಅವ್ರಿಗೆ ಏನು ಕೂಡ ಕಪಟ ಅನ್ನುವಂತಹದ್ದು, ಮೋಸ ಅನ್ನುವಂತಹದ್ದು ಏನು ಗೊತ್ತಿಲ್ಲ. ಎಲ್ಲರೂ ನಮ್ಮವರೇ ಹೊರತು ನನಗೆ ಅವ್ರ ಫ್ರೆಂಡ್ ಆಗ್ಬೇಕು. ಚಿಕ್ಕ ಚಿಕ್ಕ ಮಕ್ಳದ್ ನೋಡಿ, ಅವ್ರು ನೋಡಿದ್ರೆ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಾ ಇರ್ಲಿ, ಕೋಲ್ಡ್ ಆಗಿರುತ್ತೆ, ಆದ್ರೂ ಕೂಡ ಆ ಮಕ್ಳಿಗೆ ಏನು ಗೊತ್ತಲ್ಲ, ಅಯ್ಯೋ ಅವ್ರು ಗಲೀಜಾಗಿದ್ದಾರೆ, ಅವ್ರು ಚೆನ್ನಾಗಿಲ್ಲ, ಒಳ್ಳೆ ಬಟ್ಟೆ ಹಾಕಿಲ್ಲ ಅಂತದ್ದು ಏನು ನೋಡೋದಿಲ್ಲ. ಹಾಗಾಗಿ ಮಕ್ಳಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಅಥವಾ ಅವ್ರ ಮೇಲೂ ಅವ್ರ ಕೀಳು ಅಥವಾ ಅವ್ರು ನೋಡೋಕ್ ಚೆನ್ನಾಗಿಲ್ಲ ಅನ್ನುವಂತಹ ತಾರತಮ್ಯ ಅನ್ನುವಂಥದ್ದು ಆ ಮಕ್ಕಳಲ್ಲಿ ಇರೋದಿಲ್ಲ. ಅವರ ಮುಂದೆ ಹಿರಿಯವರಾದವರು ಚಿಕ್ಕವರಾಗಿ ಬಿಡುತ್ತಾರೆ. ಅವರನ್ನ ನೋಡಿ ದೊಡ್ಡವರು ಕಲ್ತ್ಕೊಬೇಕು. ಹಾಗಾಗಿ ನಾವು ನೋಡಕ್ಕೆ ದೊಡ್ಡಕ್ಕಿದ್ರೆ ಏನು ಪ್ರಯೋಜನ ಇಲ್ಲ, ನಾವೇ ಅನೇಕದನ್ನ ನಾವು ಚಿಕ್ಕವರಿಂದ ಕಲಿಯೋದಿರತ್ತೆ. ಹಾಗಾಗಿ ದೊಡ್ಡವರು ಹಿರಿಯವರೇ ಆ ಚಿಕ್ಕವರ ಮುಂದೆ ನಾವೇನಾಗ್ತೀವಿ, ತುಂಬಾ ಚಿಕ್ಕವರಾಗಿ ಬಿಡ್ತೀವಿ. ಅಂದ್ರೆ ಅವ್ರ ಸಮಕ್ಕೆ ನಮ್ಗೆ ಹೋಗೋದಕ್ಕೆ ಆಗೋದಿಲ್ಲ. ಅಂದ್ರೆ ನಮ್ಮಲ್ಲಿ ದೊಡ್ಡವರಲ್ಲಿ ಕೆಲವೊಂದಷ್ಟು ಗುಣಗಳು, ಕೆಟ್ಟ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಯಾವುದೇ ಕೆಟ್ಟ ಗುಣಗಳಾಗ್ಲಿ, ತಾರತಮ್ಯ ಆಗ್ಲಿ, ಭೇದ ಭಾವ ಆಗ್ಲಿ, ಆ ತರ ಭಾವನೆ ಇರೋದಿಲ್ಲ. ಅವ್ರಿಗೆ ದುಡ್ಡಿದೆ, ಅವ್ರಿಗೆ ದುಡ್ಡಿಲ್ಲ, ಅವ್ರಿಗೆ ತಿನ್ನಕ್ಕಿದೆ, ಅವ್ರಿಗೆ ತಿನ್ನಗಿಲ್ಲ, ಅವ್ರಿಗೆ ಮನೆ ಇದೆ, ಇವರಿಗೆ ಆಸ್ತಿ ಇದೆ, ಇವರಿಗೆ ಬಂಗ್ಲೆ ಇದೆ, ಇವರಿಗೆ ಕಾರ್ ಇದೆ, ಅದು ಏನು ನೋಡೋದಿಲ್ಲ. ಒಟ್ನಲ್ಲಿ ಎಲ್ಲರ ಜೊತೆಗೂ ಕೂಡ ಬೆರೆತುಕೊಂಡು ಬಾಳ್ತಾರೆ ಚಿಕ್ಕ ಮಕ್ಕಳು. ಹಿರಿಯರ ಸಣ್ಣತನವನ್ನು ಗೆಲ್ಲುವ ಚೈತನ್ಯ ಹಿರಿಯರಲ್ಲಿದೆ ನೋಡಿ. ಅಂತಹ ಗುಣ ಹಿರಿಯರನ್ನ ಗೆಲ್ಲಬಹುದು, ಅಂತಹ ಗುಣ ಚಿಕ್ಕವರಲ್ಲಿ ಇರುತ್ತೆ ಎಂಬ ಭಾವನೆ ಈ ಕವನದಲ್ಲಿ ವ್ಯಕ್ತವಾಗಿದೆ. ಈ ಕವನದಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಚಿಕ್ಕ ಮಕ್ಕಳು ಯಾವ ರೀತಿಯಾಗಿ ದೊಡ್ಡವರಿಗೆ ಸರಿಸಮರಾಗಿ ಇರ್ತಾರೆ. ಅವರಿಗೆ ದೊಡ್ಡವ್ರ ತರ ಕೆಲಸ ಮಾಡಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅಷ್ಟು ತಿಳುವಳಿಕೆ ಇರುತ್ತೋ ಗೊತ್ತಿಲ್ಲ, ಆದ್ರೆ ಚಿಕ್ಕವರ ತಿಳುವಳಿಕೆಯ ಮುಂದೆ ನಮ್ಮಂತಹ ದೊಡ್ಡವರು ಕೂಡ ನಾವು ಏನಾಗ್ಬಿಡ್ತೀವಿ, ಸಣ್ಣವರಾಗಿ ಬಿಡ್ತೀವಿ. ಅಂದ್ರೆ ಅವರಿಗಷ್ಟು ಒಳ್ಳೆಯ ಗುಣ ಇರುತ್ತೆ, ದೊಡ್ಡವರಿಗೆ ಆ ತರ ಗುಣ ಇರೋದಿಲ್ಲ. ಹಾಗಾಗಿ ಚಿಕ್ಕ ಮಕ್ಕಳೇ ದೊಡ್ಡವರಿಗೆ ಕಲಿಸಿಕೊಡ್ಬೇಕು. ಆ ರೀತಿಯ ಮಟ್ಟದಲ್ಲಿ ಅವರ ತಿಳುವಳಿಕೆ ಇಲ್ಲದೆ ಇದ್ರು ಕೂಡ ಅಂತಹ ಕೆಲಸಗಳಲ್ಲಿ ಅವ್ರು ನಮ್ಗಿಂತ ಮೇಲಾಗಿ ಇರ್ತಾರೆ ಅನ್ನುವಂತಹದ್ದು ಈ ಪದ್ಯದಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿದ್ದಾರೆ ಬಿದರಹಳ್ಳಿ ನರಸಿಂಹಮೂರ್ತಿಯವರು. ಚಿಕ್ಕ ಮಕ್ಕಳೇ ಸ್ವಚ್ಛಂದ ಹಕ್ಕಿಗಳೇ, ಪದ್ಯ ನೋಡ್ಕೊಂಡು ಹೇಳ್ತಾ ಹೋಗ್ತೀನಿ ಅಂದ್ರೆ ಕೇಳಿಸ್ಕೊಳ್ಳಿ. ಚಿಕ್ಕ ಮಕ್ಕಳೇ ಸ್ವಚ್ಛಂದ ಹಕ್ಕಿಗಳೇ, ಮುಗ್ಧ ಹೂಗಳೇ, ಕುತೂಹಲದ ನಕ್ಷತ್ರಗಳೇ, ನಿಮ್ಮ ಭಾವನಾ ಜೀವನ ಬಣ್ಣ ಬಣ್ಣ, ನಿಮ್ಮ ಪ್ರತಿಭೆಯ ಮುಂದೆ ನಾವೆಲ್ಲ ಸಣ್ಣ. ನೋಡಿ ದೊಡ್ಡವರು ಹೇಳುವಂತಹದ್ದು, ನಿಮ್ಗೆ ಎಂತೆಂತಹ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ, ನಿಮ್ಮ ಮುಂದೆ ನಾವೆಲ್ಲರೂ ಕೂಡ ತುಂಬಾ ಚಿಕ್ಕವರಾಗಿ ಬಿಟ್ವಿ, ಅಷ್ಟು ಟ್ಯಾಲೆಂಟ್ ನಿಮ್ಗಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಮಕ್ಕಳನ್ನ ಯಾವ್ದಕ್ಕೆ ಹೋಲಿಸಿದ್ದಾರೆ ಅಂತಂದ್ರೆ, ಸ್ವಚ್ಛಂದವಾಗಿ ಹಾರಾಡುವಂತಹ ಹಕ್ಕಿಗೆ ಹೋಲಿಸಿದ್ದಾರೆ, ಹೂಗಳಿಗೆ ಹೋಲಿಸಿದ್ದಾರೆ, ಆಮೇಲೆ ನಕ್ಷತ್ರಗಳಿಗೆ ಹೋಲಿಸಿದ್ದಾರೆ. ನಕ್ಷತ್ರ ಕೂಡ ಯಾವ ರೀತಿಯಾಗಿ ಪಳ ಪಳ ಹೊಳಿತಾ ಇರುತ್ತೋ ಅದೇ ರೀತಿಯಾಗಿ ಮಕ್ಕಳನ್ನ ಆ ರೀತಿಯಾಗಿ ಹೊಳೆಯುವಂತಹ ನಕ್ಷತ್ರಗಳು ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಕಡೆಗೂ ಸ್ವಚ್ಛಂದವಾಗಿ ಹಾರುವಂತಹ ಕೇಳ ಅಂದ್ರೆ ಅವರಿಗೆ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುವುದಕ್ಕೆ ನಾವೇನಂತ ಹೇಳ್ತೀವಿ, ನಾವು ಸ್ವಚ್ಛಂದವಾಗಿ ಅಂತ ಹೇಳ್ತೀವಿ. ಇಲ್ಲಿ ಆ ರೀತಿಗೆ ತಮಗೆ ಮನಸ್ಸಿಗೆ ಬಂದ ಹಾಗೆ ಹಾರಾಡ್ಕೊಂಡಿರುವಂತಹ ಹಕ್ಕಿಗಳು ನೀವುಗಳು. ಯಾರಿಗೆ ಹೇಳ್ತಾ ಇರೋದು? ಚಿಕ್ಕ ಮಕ್ಕಳಿಗೆ. ಹಾಗಾಗಿ ಚಿಕ್ಕ ಮಕ್ಕಳೇ ಸ್ವಚ್ಛಂದವಾಗಿ ಹಾರೋದು ಅಂದ್ರೆ ಮುಕ್ತವಾಗಿ, ಓಪನ್ ಆಗಿ ನೀವು ಎಲ್ಲಿ ಬೇಕಾದ್ರೂ ಹಾರ್ತಾ ನೋಡಿ ಹಕ್ಕಿಗಳು, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೋದು ಅನ್ನುವಂತಹ ಯಾವುದೇ ರೀತಿಯಾದಂತಹ ಅದಕ್ಕೆ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಅದೇ ರೀತಿಯಲ್ಲಿ ನೀವು ಕೂಡ ಮನ ಬಂದಂತೆ ನಡೆದುಕೊಳ್ಳುವಂತಹ ಹಕ್ಕಿಗಳಿಗೆ ಸಮ. ನೀವು ಮುಗ್ಧ ಹೂಗಳು, ಹೂಗಳಿಗೆ ಸಮ. ಮುಗ್ಧ ಅಂದ್ರೆ ಹೇಳಿದ್ರೆ ಇನ್ನೋಸೆಂಟ್ ಆಗಿರುವಂತಹದ್ದು, ನಿಮ್ಗೆ ಯಾವುದೇ ರೀತಿಯಾದಂತಹ ಕಪಟ ಆಗ್ಲಿ, ಮೋಸ ಆಗ್ಲಿ, ವಂಚನೆ ಅನ್ನುವಂಥದ್ದು ಏನು ಗೊತ್ತಿರೋದಿಲ್ಲ. ಹಾಗಾಗಿ ಅಂತಹ ಮುಗ್ಧ ಹೂಗಳೇ, ಕುತೂಹಲದ ನಕ್ಷತ್ರಗಳೇ. ಕುತೂಹಲ ಅಂದ್ರೆ ನಾನು ಹೇಳಿದೆ ಕ್ಯೂರಿಯಾಸಿಟಿ ಅಂತ, ಆ ರೀತಿಯಾಗಿ ಎಲ್ಲದಕ್ಕೂ ನಿಮ್ಗೆ ಆ ತರ ಕುತೂಹಲ ಅನ್ನುವಂತಹದ್ದಿದೆ, ಆ ರೀತಿಯಾದಂತಹ ನಕ್ಷತ್ರಗಳೇ ಅಂತ ಹೇಳ್ತಾ ಇರೋದು. ಹಕ್ಕಿಗಳೇ, ಹೂಗಳೇ, ನಕ್ಷತ್ರಗಳೇ ಅಂತ ಯಾರಿಗೆ ಹೇಳ್ತಾ ಇರೋದು? ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇರೋದು.
ನಿಮ್ಮ ಭಾವನ ಜೀವನ ಬಣ್ಣ ಬಣ್ಣ ನೋಡಿ, ನಿಮ್ಮ ಭಾವನೆಗಳು ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂಥರ ಭಾವನೆಗಳಿರತ್ತೆ, ಹೇಳೋದಕ್ಕಾಗೋದಿಲ್ಲ. ಒಬ್ಬ ಒಂದು ಮಗುವಿನಲ್ಲಿ ಇನ್ನೊಂದ ಬೇರೆ ಯಾವುದೋ ಒಂದು ವಿಷಯದ ಬಗ್ಗೆ ಜ್ಞಾನ ಇರ್ಬೋ, ಆಸಕ್ತಿ ಇರುತ್ತೆ, ಇನ್ನೊಂದು ಮಗುಗೆ ಇನ್ನೊಂದ್ರ ಬಗ್ಗೆ ಇರತ್ತೆ. ಹಾಗಾಗಿ ನಿಮ್ಮ ಭಾವನೆ ಇರ್ಬೋದು, ನಿಮ್ಮ ಜೀವನ ಇರ್ಬೋದು ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಣ್ಣ ಬಣ್ಣದಿಂದ ಕೂಡಿರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂತಹ ಆ ಪ್ರತಿಭೆ ಅಂದ್ರೆ ಟ್ಯಾಲೆಂಟ್, ನಿಮ್ಮ ಟ್ಯಾಲೆಂಟಿನ ಮುಂದೆ ಎಂತಹ ದೊಡ್ಡವರಾದ ನಾವುಗಳು ಕೂಡ ಚಿಕ್ಕವರಾಗಿ ಬಿಟ್ವಿ, ನಿಮ್ಮ ಮುಂದೆ ನಾವು ಸರಿ ಅಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಸೆಕೆಂಡ್ ಪ್ಯಾರಾ ನೋಡಿ, ಎಳೆ ಬಿಸಿಲ ಹುರುಪಲ್ಲಿ ತಿಳಿ ಹಸಿರ ನಗೆ ನಗುತ್ತ ನೀಲಿಯಲ್ಲಾಡಿ ಮೋಡ ಹಿಡಿಯುವಿರಿ. ನೀವು ಯಾವುದಕ್ಕೂ ಸೈ ಅಂತ, ಸೈ ಅಂದ್ರೆ ಸರಿ. ನೀವು ಎಳೆ ಬಿಸಿಲು ಅದು ಯಾವ ರೀತಿಯಾಗಿ ಬಿಸಿಲು ಕೂಡ ನೀವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಳೆ ಬಿಸಿಲು ಅಂದ್ರೆ ಬೆಳಿಗ್ಗೆ ಮುಂಚೆ ಬರುವಂತಹದ್ದು, ಅದರಲ್ಲಿ ತುಂಬಾ ನಮ್ಗೆ ಸುಸ್ತಾಗೋ ತರ ಆಗೋದಿಲ್ಲ, ಖುಷಿ ಕೊಡತ್ ನೋಡಿ. ಆ ತರದಂತಹ ಸೂರ್ಯನ ಆಗತಾನೆ ಹುಟ್ಟಿದ ಸೂರ್ಯನ ಎಳೆಯಾದಂತಹ ಬಿಸಿಲಿನಲ್ಲಿ ತುಂಬಾ ಆಕ್ಟಿವ್ ಆಗಿ, ಹುರುಪು ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಚೈತನ್ಯದಿಂದ ಕೂಡಿರುವಂತಹ ನೀವು ತಿಳಿ ಹಸಿರು ನಗೆ ನಗುತ್ತಾ ನೀಲಿಯಲ್ಲಾಡಿ ಮೋಡ ಹಿಡಿಯುವಿರಿ. ನೀವು ಏನ್ ಮಾಡ್ತೀರಾ, ಆ ಪ್ರಕೃತಿಯಲ್ಲಿರುವ ಹಸಿರನ್ನೆಲ್ಲ ನೋಡ್ತಾ ಕುಣಿದಾಡ್ತಾ ನಗು ನಗುತ್ತಾ ಮೋಡದ ವಿವರಣೆಯನ್ನ ಕೊಡ್ತೀರಾ, ಆ ಚಿತ್ರವನ್ನ ಬಿಡಿಸ್ತೀರಾ, ಆ ಹಸಿರಾಗಿರುವಂತ ಇದನ್ನ ನೋಡ್ತೀರಾ. ನೀವು ನೋಡಿ, ಚಿಕ್ಕ ಮಕ್ಳಿಗೆ ಏನಾರು ಕೊಟ್ರೆ ಫಸ್ಟ್ ಗೆ ಬರೆಯೋದು ಏನು, ಒಂದು ಬ್ಲಾಕ್ ಬೋರ್ಡ್ ಆಗ್ಲಿ ಒಂದು ಪೇಪರ್ ಪೆನ್ಸಿಲ್ ಕೊಟ್ರೆ ಬರೆಯೋದೇನೋ, ಫಸ್ಟ್ ಹಕ್ಕಿಗಳನ್ನ ಬರೀತಾರೆ, ಹಸಿರಾಗಿರುವಂತಹ ಗಿಡವನ್ನ ಬರೀತಾರೆ, ಹರಿತಾ ಇರುವಂತಹ ನೀರನ್ನ ಬರೀತಾರೆ, ಆಕಾಶದ ಚಿತ್ರವನ್ನ ಬರೆದಿರ್ತಾರೆ, ಅಲ್ಲಿ ಸೂರ್ಯ ಇದ್ದಾನೆ ಅಂತ ಬರೆದಿರ್ತಾರೆ, ಚಂದ್ರ ಇದ್ದಾನೆ ಅಂತ ಬರೀತಾರೆ, ನಕ್ಷತ್ರಗಳಿದಾವೆ ಅಂತ ಬರೆದಿರ್ತಾರೆ. ಅಂದ್ರೆ ನಿಮ್ಮ ಮನಸ್ಸು ಎಷ್ಟು ಪ್ರಕೃತಿಯಲ್ಲಿ ಕೂಡ್ಕೊಂಡಿದೆ ಅನ್ನುವಂತಹದ್ದು ಗೊತ್ತಾಗತ್ತೆ. ನಿಮ್ಗೆ ಹಸಿರು ಇಷ್ಟ, ಆಕಾಶದ ನೀಲಿ ಬಣ್ಣ ಇಷ್ಟ, ಮೋಡಗಳು ಇಷ್ಟ ಅಂದ್ರೆ ನಿಮ್ಮ ಭಾವನೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಹಸಿರಲ್ಲಿ ಹಸಿರನ್ನ ಕಾಣ್ಬಿಟ್ಟು, ಪ್ರಕೃತಿಯಲ್ಲಿರುವ ಹಸಿರನ್ನ ಕಂಡು ನಗನಗುತ್ತಾ ಅಲ್ಲಿ ನೀವು ನೀಲಿ ಬಣ್ಣದಲ್ಲಿರುವಂತಹ ಆಕಾಶದ ಎತ್ತರದಲ್ಲಿ ಹೋಗಿ ನೀವು ಬೇಕಾದ್ರೆ ಮೋಡವನ್ನು ಬೇಕಾದ್ರೂ ನೀವು ಮುಟ್ಟಬಹುದು. ಆ ರೀತಿಯಾದಂತಹ ಕುತೂಹಲದ ಮಕ್ಕಳು ನೀವುಗಳು. ನೀವು ನೀವು ಬರ್ದಿರುವಂತಹ ಚಿತ್ರದಲ್ಲೇ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಇದೆ ಅಂತ. ಆಕಾಶ ಬಿಡಿಸಿದೀರಾ ಅಂದ್ರೆ ಓ, ನೀವು ಆಕಾಶವನ್ನ ಮುಟ್ಟಿ ಮೋಡರ ಚಿತ್ರವನ್ನ ಬರೆದಿದ್ದೀರಾ ಅಂದ್ರೆ ಅಷ್ಟು ಪ್ರೀತಿ ನಿಮ್ಗೆ ಆಕಾಶದ್ದಾಗಿರ್ಬೋದು, ಪ್ರಕೃತಿಯ ಬಗ್ಗೆ ಅನ್ನುವಂತಹದ್ದು ಗೊತ್ತಾಗತ್ತೆ. ಜೀವ ತೊಳೆಯೊಳಗಿಂದ ಹೊಳೆದು ಬರುವಕ್ಕರೆಯ ಸಿಹಿಯ ಬೆರೆಸುವಿರಿ ಬೆಳೆದವರ ಕಹಿಗೆ. ನೋಡಿ, ಚಿಕ್ಕ ಮಕ್ಕಳು ಮನೇಲಿದ್ದಾರೆ ಅಂತಂದ್ರೆ ದೊಡ್ಡವರಿಗೆ ಮನ್ಸಿಗೆ ಏನೇ ನೋವಿರ್ಲಿ, ಏನೇ ಕಹಿ ಘಟನೆ ನಡೆದಿರ್ಲಿ, ಅದೆಲ್ಲವನ್ನ ಮರೆಸಿ ಆ ಜಾಗದಲ್ಲಿ ಸಿಹಿಯನ್ನ ಕೊಡ್ತಾರೆ ಇಂತಹ ಮಕ್ಕಳು. ಅದಕ್ಕೆ ಹೇಳ್ತಾರೆ, ಜೀವ ತೊಳೆಯೊಳಗಿಂದ, ಜೀವನ ಅನ್ನುವಂತಹ ದ್ರವ, ತೊಳೆ ಅಂದ್ರೆ ಇಲ್ಲಿ ಭಾಗ ಅಂತ, ಅದರ ಒಳಗಿಂದ ಹೊಳೆದು ಬರ್ತಾ ಇರುವಂತಹ ಅಕ್ಕರೆ ಅಂದ್ರೆ ಪ್ರೀತಿ, ಅಂತಹ ಅಕ್ಕರೆಯ ಪ್ರೀತಿಯ ನಗು ಇರ್ಬೋದು, ಪ್ರೀತಿಯಾದಂತಹ ಮಾತಿರ್ಬೋದು, ಮಮತೆ ಅಥವಾ ಪ್ರೀತಿ, ಅದನ್ನ ತೋರಿಸಿ ದೊಡ್ಡವರಲ್ಲಿದ್ದಂತಹ ನೋವನ್ನ ನೀವು ಮರೆಸ್ತೀರಾ. ಅಂದ್ರೆ ನಿಮ್ಮ ಸಿಹಿಯಾದಂತಹ ನಗು ಇರ್ಬೋದು, ಪ್ರೀತಿ ಇರ್ಬೋದು, ಆಸೆ ಇರ್ಬೋದು, ಅದನ್ನೆಲ್ಲವನ್ನ ತೋರಿಸಿ ದೊಡ್ಡವರಿಗೆ ನೀವು ಏನು ಮಾಡ್ತೀರಾ, ಅವರ ಮನಸ್ಸಿನಲ್ಲಿದ್ದಂತಹ ಕಹಿ ಅಂದ್ರೆ ಇಲ್ಲಿ ಯಾವುದೇ ನೋವು ಆಗಿರ್ಬಹುದು, ಎಂತಹ ಘಟನೆಗಳಿರ್ಬಹುದು, ಅದೆಲ್ಲವನ್ನ ಮರೆಸಿ ಅವರ ಕಹಿಯಾದಂತಹ ಜಾಗಕ್ಕೆ ಸಿಹಿಯನ್ನ ಕೊಡುವಂತಹ ಗುಣ ನಿಮ್ಮಲ್ಲಿ ಇದೆ ಅಂದ್ರೆ. ಹಾಗಾಗಿ ಮಕ್ಕಳಿದ್ರೆ ಮನೆಯಲ್ಲಿ ಯಾವುದೇ ನೋವು ಅನ್ನುವಂತಹದ್ದು ಇರೋದಿಲ್ಲ. ನೋಡಿ, ಈಗ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದೆ ಅಂದ್ರೆ ನಿಮ್ಗೆ ಎಷ್ಟೇ ಬೇಜಾರಾಗಿದ್ರು ಕೂಡ ಆ ಚಿಕ್ಕ ಮಕ್ಕಳನ್ನು ನೋಡಿದ ತಕ್ಷಣ ಒಂದ್ಸರಿ ಖುಷಿಯಾಗಿ ಎಲ್ಲವನ್ನ ಮರ್ತು ಬಿಡ್ತಾರೆ ದೊಡ್ಡವರು. ಅದಕ್ಕೆ ಅವ್ರು ಹೇಳಿದ್ದಾರೆ, ನೀವು ನಿಮ್ಮ ಜೀವನದಲ್ಲಿ ಬರುವಂತಹ ಯಾವುದೇ ನೋವಿನ ಇದ್ರೂ ಕೂಡ ನೀವು ದೊಡ್ಡವರ ಪಾಲಿಗೆ ಅಂತಹದನ್ನೆಲ್ಲವನ್ನ ಮರೆಸಿ ಅಲ್ಲಿ ಸಂತೋಷವನ್ನ ತಂದು ನಗನಗತ ಅವರ ಕಹಿಯನ್ನೆಲ್ಲ ಮರೆಸಿ ಆ ಜಾಗದಲ್ಲಿ ಸಿಹಿಯನ್ನ ತರುವಂತಹ ಸ್ವಭಾವ ಗುಣ ನಿಮ್ಮದು. ಹಾಗಾಗಿ ನಿಮ್ಮನ್ನ ನಾವು ಇದೆಲ್ಲದಕ್ಕೂ ಹೋಲಿಸಿದೀವಿ ಅಂತ ಹೇಳಿ ಯಾರು ಹೇಳ್ತಾ ಇರೋದು, ನರಸಿಂಹಮೂರ್ತಿಯವರು ಹೇಳ್ತಾ ಇದ್ದಾರೆ. ಕಪ್ಪು ಹಾಳೆಯ ಕಂಡು ಚಿಕ್ಕೆಗಳ ಮಿಂಚಿಸುತ್ತಾ ಅಂಕಿ ಅಕ್ಷರಗಳನ್ನು ಕೂಡಿ ಕಳೆಯುವಿರಿ. ನೋಡಿ, ಚಿಕ್ಕ ಮಕ್ಕಳು ಆಕಾಶದತ್ತಿಗೆ ಸಂಜೆ ಹೋದ್ರು ಅಂದ್ರೆ ಆಕಾಶದಲ್ಲಿ ಎಷ್ಟು ನಕ್ಷತ್ರ ಇದೆ ಅಂತ ಲೆಕ್ಕ ಹಾಕ್ತಾ ಕೂತ್ಕೊಳ್ತಾರೆ. ಆದ್ರೆ ನಕ್ಷತ್ರವನ್ನ ಲೆಕ್ಕ ಹಾಕಕ್ಕಾಗತ್ತಾ, ಲೆಕ್ಕ ಹಾಕೋದಕ್ಕೆ ಆಗೋದಿಲ್ಲ. ಆದ್ರೆ ಮಕ್ಕಳಿಗೆ ಎಷ್ಟು ಖುಷಿ ಅಂದ್ರೆ ಸಣ್ಣ ಸಣ್ಣ ಲೆಕ್ಕಗಳನ್ನೆಲ್ಲ ಲೆಕ್ಕ ಹಾಕೋದು,
ಅದಾಗತ್ತೋ ಬಿಡುತ್ತೋ ಗೊತ್ತಿಲ್ಲ, ತಪ್ಪು ತಪ್ಪು ತಪ್ಪೇ ಹೇಳಿರ್ತಾರೆ, ಆದ್ರೂ ಕೂಡ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ನೋಡಿ. ನಮ್ಗಾದ್ರೆ ಅಯ್ಯೋ ನಕ್ಷತ್ರ ಯಾರ ಲೆಕ್ಕ ಹಾಕ್ತದ, ಅದು ಚಿಕ್ಕ ಮಕ್ಕಳಿಗೆ ಆ ತರ ಭಾವನೆ ಇರೋದಿಲ್ಲ. ಇವ್ರು ಏನ್ ಮಾಡ್ತಾರೆ, ಆಕಾಶದಲ್ಲಿ ಇರುವಂತಹ ನಕ್ಷತ್ರಗಳನ್ನ ಕೂಡ್ತಾರೆ ಅಥವಾ ಕಳೀತಾರೆ. ಅಂದ್ರೆ ಕೂಡೋದು ಅಂದ್ರೆ ಸೇರ್ಸೋದು, ನಿಮಗೆ ಗೊತ್ತಿರಬಹುದು ಕೂಡುವಂತಹದ್ದು ಅಂದ್ರೆ ಅಡಿಷನ್ನು ಸಬ್ಟ್ರಾಕ್ಷನ್ ಅಂತ. ಆ ರೀತಿಯಾಗಿ ಕೂಡುವಂತಹ ಕಳೆಯುವಂತಹ ಅದನ್ನೆಲ್ಲ ಕಪ್ಪು ಹಾಳೆ ಅಂದ್ರೆ ಇಲ್ಲಿ ರಾತ್ರಿಯ ಆಕಾಶ. ಇಲ್ಲಿ ಕಪ್ಪು ಹಾಳೆ ಅಂದ್ರೆ ಬ್ಲ್ಯಾಕ್ ಪೇಪರ್ ಅಂತ ಅಲ್ಲ, ಇಲ್ಲಿ ರಾತ್ರಿಯಲ್ಲಿ ಕಾಣುವಂತಹ ಆಕಾಶಕ್ಕೆ ಹೇಳಿದರು. ರಾತ್ರಿಯ ಆಗಸ, ಆಕಾಶಕ್ಕೆ ಆಗಸ ಅಂತ ಹೇಳೋದು. ಇಲ್ಲಿ ಕಪ್ಪು ಹಾಳೆಯ ಕಂಡು ಅಂದ್ರೆ ರಾತ್ರಿಯಲ್ಲಿರುವಂತಹ ಆಕಾಶವನ್ನ ನೋಡಿ ನೀವೇನ್ ಮಾಡ್ತೀರಾ, ಚಿಕ್ಕೆಗಳ ಮಿಂಚುತ್ತ. ಅಲ್ಲಿ ಚಿಕ್ಕೆ ಅಂದ್ರೆ ಇಲ್ಲಿ ನಕ್ಷತ್ರಗಳು, ತಾರೆಗಳು, ಅವುಗಳು ಹೊಳಿತಾ ಇರ್ತಾವಲ್ವಾ, ಅದನ್ನ ನೋಡಿ ಲೆಕ್ಕ ಹಾಕಕ್ ಶುರು ಮಾಡ್ತೀರಾ. ಅಂದ್ರೆ ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ, ಎಷ್ಟು ಇಂಟ್ರೆಸ್ಟ್ ಇದೆ ನೋಡಿ ಅಂತ ಹೇಳ್ತಾರೆ ಇದು. ಅದೆಲ್ಲದಕ್ಕೂ ಕೂಡ ನಿಮ್ಗೆ ಮನಸ್ಸು ಅನ್ನುವಂತಹದ್ದು ಅಷ್ಟು ಶುದ್ಧವಾಗಿ ಇದೆ ನಿಮ್ಮ ಮನಸ್ಸು. ಅದಕ್ಕೆ ಹೇಳ್ತಾರೆ ಅಂಕಿ ಅಕ್ಷರಗಳನ್ನು ಕೂಡಿ ಕಳೆಯುವಿರಿ, ಅದು ತಪ್ಪೋ ಸರಿನೋ ಅದನ್ನೆಲ್ಲವನ್ನ ನೀವು ಲೆಕ್ಕ ಹಾಕುವುದರಲ್ಲಿ ಅದನ್ನ ಕೂಡ್ತೀರಾ ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ತೀರಾ, ಇದನ್ನು ಕೂಡ ಮಾಡ್ತೀರಾ ಅಂದ್ರೆ ಕೂಡೋದು ಕಳೆಯೋದು ಎಲ್ಲವನ್ನ ಕೂಡ ನೀವು ಮಾಡ್ತೀರಾ. ಲೆಕ್ಕವಿಲ್ಲದ ಪ್ರಶ್ನೆ ನೆಟ್ಟು ಅಲ್ಲಾಡಿಸುತ್ತಾ ತಟ್ಟಿ ಕದ ಸುಕ್ಕು ಗಟ್ಟಿಸುವಿರೆಲ್ಲರನ್ನು. ನೋಡಿ ನೀವು ಎಂತಹ ಸುಕ್ಕು ಗಟ್ಟೋದು ಅಂದ್ರೆ ಏಜ್ ಆಗ್ತಾ 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 ಶ್ರಿಂಕ್ ಆಗುತ್ತೆ ಸ್ಕಿನ್ ಎಲ್ಲ ಅಲ್ವಾ. ವಯಸ್ಸಾದವರು ಅಜ್ಜಿ ತಾತನ ನೋಡಿರ್ತಾರೆ ಯಾವ ರೀತಿಯಾಗಿ ಮೈ ಕೈ ಎಲ್ಲ ಅವ್ರಿಗೆ ಸುಕ್ಕು ಗಟ್ಟಿ ಹೋಗಿರತ್ತಲ್ವಾ. ಆ ರೀತಿಯಾಗಿ ನೀವು ಯಾರನ್ನು ಬಿಡೋದಿಲ್ಲ, ಬೇಡದೆ ಇರೋ ಕ್ವಶ್ಚನ್ಗಳನ್ನ ಕೇಳ್ತಾರೆ ನೋಡಿ ಚಿಕ್ಕ ಮಕ್ಕಳು. ಅದಕ್ಕೆ ಆನ್ಸರ್ ಹೇಳೋದಕ್ಕೆ ದೊಡ್ಡವ್ರಿಗೆ ಕೆಲವು ಟೈಮ್ ಆಗೋದಿಲ್ಲ, ಅಂದ್ರೆ ಅದಕ್ಕೆ ಲೆಕ್ಕ ಬೇಕಾಗಿರೋದಿಲ್ಲ, ಬೇಡದೆ ಇರೋ ಕ್ವಶನ್ಗಳನ್ನ ಕೇಳೋದು ಚಿಕ್ಕ ಮಕ್ಕಳು. ಹಾಗಾಗಿ ನೀವು ಏನ್ ಮಾಡ್ತೀರಾ, ಲೆಕ್ಕವಿಲ್ಲದ ಪ್ರಶ್ನೆ ನೆಟ್ಟು ಅಲ್ಲಾಡಿಸುತ್ತಾ ತಟ್ಟಿ ಕದ ಸುಕ್ಕು ಗಟ್ಟಿಸುವರೆಲ್ಲರೂ, ನೀವು ಒಬ್ಬರನ್ನು ಬಿಡೋದಿಲ್ಲ. ಯಾರು ಮನೆಯಲ್ಲಿ ವಯಸ್ಸಾದವ್ರು ಇರ್ತಿರೋ ಅಂತವ್ರನ್ನೆಲ್ಲ ನೀವು ತಟ್ಟಿ ತಟ್ಟಿ ಹೋಗಿ ಹೋಗಿ ಅಜ್ಜಿ ಅದಕ್ಕೇನು ಅಂತ ಹೇಳ್ತಾರೆ, ತಾತ ಇದಕ್ಕೇನಂತ ಹೇಳ್ತಾರೆ ಅಂತ ಕೇಳಿ ಕೇಳಿ ಅವ್ರನ್ನ ಮುಟ್ಟಿ ಮುಟ್ಟಿ ಆದ್ರೂ ಅವ್ರಿಗೆ ಬೇಜಾರಾಗ್ಬೇಕು. ಆ ತರ ಮಾಡಿದಾದ್ರೂ ನೀವು ಏನೇನು ಕ್ವಶನ್ ಇರುತ್ತೋ ಆ ಪ್ರಶ್ನೆಗಳಿಗೆ ಉತ್ತರ ನೀವು ಸಿಗ್ಬೇಕು. ಅದಕ್ಕೆ ಅಷ್ಟಾಗೋರಿಗೂ ಚಿಕ್ಕ ಮಕ್ಕಳು ಬಿಡೋದಿಲ್ಲ. ಅದಕ್ಕೆ ಹೇಳ್ತಾರೆ ನೀವು ಯಾರನ್ನು ಬಿಡೋದಿಲ್ಲ, ಬೇಡದೇ ಇರುವಂತಹದ್ದು ಲೆಕ್ಕಕ್ಕೆ ಸಿಗಕ್ ಆಗದೇ ಇರೋ ಅಷ್ಟೊಂದು ಒಂದೆರಡು ಕ್ವಶನ್ ಅಲ್ಲ ಅವ್ರು ಕೇಳೋದು. ನೋಡಿ ಕೆಲವು ಟೈಮ್ ಮಕ್ಕಳು ಕ್ವಶನ್ ಕೇಳ್ತಾರೆ, ಅದ್ ಏನ್ ಕ್ವಶನ್, ಅದಕ್ಕೆ ಏನ್ ಆನ್ಸರ್ ಹೇಳ್ಬೇಕು ಅಂದ್ರೆ ದೊಡ್ಡವರಿಗೆ ಗೊತ್ತಾಗೋದಿಲ್ಲ. ಆ ರೀತಿ ಆಗ್ಬಿಡುತ್ತೆ. ಹಾಗಾಗಿ ಒಂದೆರಡು ಕ್ವಶನ್ ಅಲ್ಲ, ಲೆಕ್ಕವಿಲ್ಲದಷ್ಟು ನೀವು ಕೇಳೋ ಕ್ವಶನ್ಗೆ ಲೆಕ್ಕಕ್ಕೆ ಇಲ್ಲ, ಅಷ್ಟು ಕ್ವಶನ್ ಅನ್ನ ಕೇಳಿ ಪ್ರಶ್ನೆ ಅಂದ್ರೆ ಕ್ವಶನ್ ಗೊತ್ತಲ್ಲ ನಿಮ್ಗೆ. ಅದನ್ನೆಲ್ಲವನ್ನ ಹಾಕಿ ಎಂತಹ ವಯಸ್ಸಾದವರನ್ನು ಕೂಡ ಅಲ್ಲಾಡ್ತು ಬಿಡುವಂತ ಶಕ್ತಿ ನಿಮ್ಗೆ ಇದೆ. ಆಮೇಲೆ ನೋಡಿ ಚಿಕ್ಕ ಮಕ್ಕಳಲ್ಲಿ ಒಂದು ಒಳ್ಳೆ ಗುಣ ಇದೆ, ಅದು ಏನ್ ಗುಣ ಅಂತ ಹೇಳಿ ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ. ವೇಷ ಭೂಷಣ ಬಣ್ಣ ಜಾತಿಗಳ ಗುರುತಿಸದೆ ಬರೀ ಹೃದಯ ಬೆಸೆಯುವಿರಿ ಹೃದಯ ಕಳಿಗೆ. ನೋಡಿ ಚಿಕ್ಕ ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲ ಅಂತ ನಾನು ಹೇಳಿದೆ. ಅವರು ಪಕ್ಕದಲ್ಲಿರುವಂತಹ ಗೆಳೆಯ ಅಥವಾ ಗೆಳತಿ ಅಥವಾ ಅದರ ಪಕ್ಕದಲ್ಲಿರುವಂತಹ ಒಬ್ಬ ಫ್ರೆಂಡು ಅವ್ರು ಯಾವ ರೀತಿಯಾದಂತಹ ವೇಷಭೂಷಣಗಳನ್ನ, ಬಟ್ಟೆಗಳನ್ನ, ಬಂಗಾರವನ್ನ ಹಾಕಿದ್ದಾರೆ ಅಂತ ನೋಡೋದಿಲ್ಲ. ಅವರು ಶ್ರೀಮಂತರ ಅಂತ ನೋಡೋದಿಲ್ಲ. ಅವರು ನೋಡೋದೇನೋ ಅವರು ಒಳ್ಳೆಯವರ ಅಂತ ಹೇಳಿ ಅವರ ಹೃದಯ ನಮ್ಮ ಹೃದಯಕ್ಕೆ ಸೇರ್ಬೇಕು. ಅಂದ್ರೆ ಅರ್ಥ ಫ್ರೆಂಡ್ಶಿಪ್ ಬೇಕು ಅವರಿಗಷ್ಟೇ. ಅವ್ರು ಹೆಂಗಾರು ಇರ್ಲಿ ನೋಡೋದಕ್ಕೆ, ಅವ್ರು ನೋಡೋದಕ್ಕೆ ಯಾವ ತರ ಇದ್ರೂ ಪರವಾಗಿಲ್ಲ, ಅವ್ರು ಬಡವರೇ ಆಗಿರ್ಲಿ ಶ್ರೀಮಂತರೇ ಆಗಿರ್ಲಿ, ನಮ್ಗೆ ಹೃದಯ ಮುಖ್ಯ. ಅಂದ್ರೆ ನಮ್ಮ ಆತ್ಮ ಅನ್ನುವಂತಹದ್ದು, ನಮ್ಮ ಅಂತರಾತ್ಮ ಅನ್ನುವಂತಹದ್ದು, ಹಾರ್ಟ್, ಗುಡ್ ಹಾರ್ಟ್ ಇರ್ಬೇಕು. ಆ ತರಕ್ಕೆ ಏನಂತ ನಾವು ಒಳ್ಳೆಯ ಹೃದಯವಂತರು ಅಂತ ಕರಿತೀವಿ ನಾವು. ಅಂತಹ ಅವ್ರು ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಅಂತಸ್ತ ಆಗಿರ್ಲಿ, ಯಾವುದೇ ಇದಾಗಿರ್ಲಿ, ಏನ್ ಹೇಳಿ ಜಾಸ್ತಿ ಇದೆ ಅಂತಾರಲ್ಲ ಆಸ್ತಿ ಮನೆ ಅಥವಾ ಯಾವುದೋ ಒಂದು ಅಂತಸ್ತ ಇರೋದಾಗ್ಲಿ ಅಥವಾ ಒಳ್ಳೆ ಬಟ್ಟೆ ಬರೆ ಹಾಕೋದಾಗ್ಲಿ, ಒಳ್ಳೆ ಬಂಗಾರ ಇರೋರಾಗ್ಲಿ, ಅಂತವ್ರನ್ನ ಫ್ರೆಂಡ್ಶಿಪ್ ಮಾಡ್ಬೇಕು ಅಂತ ಅವ್ರು ನೋಡೋದಿಲ್ಲ. ಅವ್ರು ನೋಡೋದು ಒಂದೇ ಫ್ರೆಂಡ್ ಆಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು, ಒಟ್ಟಲ್ಲಿ ಎಲ್ರಿಗೂ ಕೂಡ ಅವರು ಫ್ರೆಂಡ್ ಮಾಡ್ಕೊಳ್ತಾರೆ. ಹಾಗಾಗಿ ನಿಮ್ಗೆ ವೇಷಭೂಷಣ ಬಣ್ಣ ಬಣ್ಣದಕ್ಕೆ ನೀವು ಮರಳಾಗೋದಿಲ್ಲ. ಚಿಕ್ಕ ಮಕ್ಕಳು ದೊಡ್ಡವರಾದ್ರೆ ಅದನ್ನೆಲ್ಲ ನೋಡ್ತಾರೆ, ಅಂತವ್ರು ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಆ ರೀತಿಯಾಗಿರೋದಿಲ್ಲ. ಅವರು ಗುರುತಿಸೋದು ಏನನ್ನ, ಒಳ್ಳೆಯ ಹೃದಯವನ್ನ ಬೆರೆಸಬೇಕು. ಆ ರೀತಿಯಾಗಿ ಬರೀ ಹೃದಯ ಬೆರೆಸುವಿರಿ, ಹೃದಯ ಅಂದ್ರೆ ಗೊತ್ತು ನಿಮ್ಗೆ, ಆ ರೀತಿ ಹೃದಯ ಬೆರೆಸಿರುವಿರಿ ಹೃದಯಗಳಿಗೆ. ನೆಕ್ಸ್ಟ್ ನೋಡಿ, ಚಪ್ಪರದ ಹೊರ ಬಿಸಿಲ ಚಿಂದಿ ಹೊದ್ದವರನ್ನು ಒಳ ಮಾಡಿಕೊಳ್ಳುವ ಆತಂಕ ನಿಮಗೆ. ಆತಂಕ ಅಂದ್ರೆ ತುಂಬಾ ನಿಮ್ಗೆ ಆತಂಕ, ಯಾವ್ದ್ರಲ್ಲಿ ಆತಂಕ ತುಂಬಾ ಗಡಿಬಿಡಿ ನಿಮ್ಗೆ ಅಂದ್ರೆ,
ನೋಡಿ, ಚಪ್ಪರದ ಹೊರ ಬಿಸಿಲ ಚಿಂದಿ ಹೊದ್ದವರನ್ನು, ಚಿಂದಿ ಅಂದ್ರೆ ಹರಿದು ಹೋಗಿರುವಂತಹ ಬಟ್ಟೆ, ಹರಿದ ಬಟ್ಟೆ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ, ಕೆಲವರಿಗೆ ಮನೆ ಇರೋದಿಲ್ಲ, ಬಿಸಿಲಿದ್ರೆ ಹೊರಗಡೆ ನಿಂತ್ಕೊಂಡು ಆಟ ಆಡ್ತಾ ಇರ್ತಾರೆ ನೋಡಿ, ಅಂತ ಮಕ್ಕಳನ್ನು ಕೂಡ ಫ್ರೆಂಡ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಚಿಂದಿ ಅಂದ್ರೆ ಹರಿದು ಹೋಗಿರುವಂತಹ ಬಟ್ಟೆಯನ್ನ ಹೊದ್ಕೊಂಡವರನ್ನ, ಅಂತಹ ಮಕ್ಕಳನ್ನ ಒಳ್ಳೆ ಮಕ್ಳು ಏನನ್ಸುತ್ತೆ, ಅಯ್ಯೋ ಪಾಪ ಅವರು ಬಿಸಿಲಲ್ಲಿ ಮನೆ ಇಲ್ಲ, ಅವರು ಮನೆಯಿಂದ ಹೊರಗಡೆ ಇದ್ದಾರೆ, ಹಾಕೊಳ್ಳೋದಕ್ ಬಟ್ಟೆ ಇಲ್ಲ, ನಮ್ಮನೆ ಕರ್ಕೊಂಡ್ ಬರೋಣ ಅನ್ನುವಂತಹ ಆತಂಕ ಮುಗ್ಧ ಮಕ್ಕಳಲ್ಲಿ ಇರುತ್ತೆ. ಅವರಿಗೆ ಭೇದ ಭಾವ ಇರೋದಿಲ್ಲ, ಎಲ್ಲ ಮಕ್ಕಳನ್ನು ನಮ್ಮನೆ ಕರ್ಕೊಂಡ್ ಬರ್ಬೇಕು. ಆದ್ರೆ ದೊಡ್ಡವ್ರು ಬೈತಾರೆ, ಅಂತವ್ರನ್ನ ಮನೆ ಕರ್ಕೊಂಡ್ ಬರ್ಬೇಡ ಅಂತ ಹೇಳಿ ದೊಡ್ಡವ್ರು ಬೈತಾರೆ ವಿನಃ ಚಿಕ್ಕ ಮಕ್ಕಳಿಗೆ ಆ ಭಾವನೆ ಇರೋದಿಲ್ಲ. ಹಾಗಾಗಿ ಹೇಳ್ತಾರೆ, ಚಪ್ಪರದ ಹೊರ ಬಿಸಿಲ, ಚಪ್ಪರ ಅಂದ್ರೆ ಮನೆ ಮುಂದಿನ ಜಾಗದಲ್ಲಿ ಅವ್ರಿಗೆ ಒಂದು ಸೂರು ಇರೋದಿಲ್ಲ, ಇರೋದಕ್ಕೊಂದು ಜಾಗ ಇಲ್ಲ, ಮನೆ ಇಲ್ಲ, ಅಂತಹ ಮಕ್ಕಳು ಬೀದಿನಲ್ಲಿ ಇರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಹಾಕೊಳ್ಳೋದಕ್ಕೆ ಹರಿದು ಹೋಗಿರತ್ತೆ ಬಟ್ಟೆ. ಅಂತಹ ಮಕ್ಕಳನ್ನ ನೋಡಿ ಅಂತವ್ರನ್ನ ನಮ್ಮ ಮನೆ ಕರ್ಕೊಂಡ್ ಬರ್ಬೇಕಮ್ಮ ಅಂತ ಹೇಳಿ ಅಂತಹ ಮನಸ್ಸನ್ನ ಮಾಡುವಂತಹ ಆತಂಕ ಗಡಿಬಿಡಿ ಚಿಕ್ಕ ಮಕ್ಕಳಲ್ಲಿ ಇರತ್ತೆ. 108 ಮಿತಿ ಮೀರೆ ಅಡ್ಡ ಗೋಡೆಗಳುಂಟು ಕಲಿಯುತ್ತ ಬಲುತ್ತಿರುವ ನಮ್ಮ ನಡುವೆ. ಆದ ದೊಡ್ಡವರಲ್ಲಿ ಏನಿದೆ ನೋಡಿ, ದೊಡ್ಡವರಲ್ಲಿ ಒಂದು ಅಡ್ಡಗೋಡೆ ಇದೆ. ಏನಂತ, ಅಯ್ಯೋ ಅವರು ಇವ್ರು ಇವ್ರು, ನಾವು ಅವ್ರನ್ನ ಸೇರ್ಸ್ಕೊಂಬಾರ್ದು, ನಾವು ಶ್ರೀಮಂತರು, ಅವ್ರು ಬಡವರು, ನಮ್ಮ ಮನೆಗವ್ರು ಬರಬಾರ್ದು, ಅವ್ರಿಗೆ ಏನೂ ಇಲ್ಲ, ನಮ್ಗೆಲ್ಲ ಇದೆ ಅನ್ನುವಂತಹದ್ದು 108 ಕೆಟ್ಟ 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 ಯೋಚನೆಗಳು ದೊಡ್ಡವರಲ್ಲಿದೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಆ ಯಾವುದೇ ಕೆಟ್ಟ ಯೋಚನೆಗಳು ಇಲ್ಲ, ಅಡ್ಡ ಗೋಡೆಗಳು ಕೂಡ ನಮ್ಮಲ್ಲಿಲ್ಲ. ಒಂದು ಲಿಮಿಟ್ ಇರತ್ತೆ ದೊಡ್ಡವರಲ್ಲಿ, ಇಷ್ಟು ಮೀರಿ ಅವ್ರು ಹೋಗ್ಬಾರ್ದು ಅಂತ ಒಂದು ಬಾರ್ಡರ್ ಮಾಡ್ಕೊಂಡಿರ್ತಾರೆ. ಆದ್ರೆ ಚಿಕ್ಕ ಮಕ್ಕಳಲ್ಲಿ ಯಾವುದೇ ಎಲ್ಲೆ ಆಗ್ಲಿ, ಎಲ್ಲೆ ಅಂದ್ರೆ ಬಾರ್ಡರ್ ಅಂತ, ಅದನ್ನ ಮೀರಿ ಹೋಗ್ಬಾರ್ದು ಅನ್ನುವಂತಹದ್ದು ಏನು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಅದನ್ನೆಲ್ಲ ಮಾಡೋರು ಯಾರು, ಕಲಿತಂತಹ ದೊಡ್ಡವರು ಮಾಡ್ತಾರೆ. ಆದ್ರೆ ಚಿಕ್ಕ ಮುಗ್ಧ ಮಕ್ಕಳಿಗೆ ಅದು ಯಾವುದೇ ಕೂಡ ಭೇದ ಭಾವ ಇರುವುದಿಲ್ಲ. ಹಾಗಾಗಿ 108 ಮಿತಿ ಮೀರೆ ಅಡ್ಡ ಗೋಡೆಗಳುಂಟು, ಯಾರಲ್ಲಿ ಅಂತಹ ಮಿತಿಗಳು, ಆ ತರ ಎಲ್ಲೆಗಳು, ಆ ರೀತಿಯಾದಂತಹ ಬಾರ್ಡ್ರು, ಆ ರೀತಿಯಾದಂತಹ ಗುಣಗಳು ಯಾರಲ್ಲಿದೆ, ನಮ್ಮಂತಹ ದೊಡ್ಡವರಲ್ಲಿ ಇದೆ. ಅಂತಹ 108 ಯೋಚನೆಗಳು ದೊಡ್ಡವರಲ್ಲಿ ಬರತ್ತೆ, ಆದ್ರೆ ಚಿಕ್ಕವರಲ್ಲಿ ಅದು ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಚಿಕ್ಕ ಮಕ್ಕಳೇ, ಸ್ವಚ್ಛಂದ ಹಕ್ಕಿಗಳೇ, ಮುಗ್ಧ ಹೂಗಳೇ, ಕುತೂಹಲಿ ನಕ್ಷತ್ರಿಗಳೇ, ನಿಮ್ಮ ಪ್ರತಿಭೆಯ ಮುಂದೆ ನಾವೆಲ್ಲ ಸಣ್ಣ, ಇದು ಸೇಮ್ ಮೊದಲನೇ ಪ್ಯಾರಾದಲ್ಲಿ ಬಂದಿದ್ದನ್ನೇ ರಿಪೀಟ್ ಮಾಡಿದ್ದಾರೆ. ನಮ್ಮ ಸಣ್ಣತನ ಗೆಲ್ಲಲು ನೀವೇ ಸೈಯಣ್ಣ. ನೋಡಿ, ನಮ್ಮಂತಹ ದೊಡ್ಡವರ ಗುಣವನ್ನ ಗೆಲ್ಲೋದಕ್ಕೆ ನಿಮ್ಮಂತಹ ಚಿಕ್ಕವರೇ ಸರಿ. ಸೈ ಅಂದ್ರೆ ಸರಿ ಅಂದ್ರೆ ನಿಮ್ಮನ್ನ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ನಮ್ಮಂತಹ ದೊಡ್ಡವರು ನಿಮ್ಮನ್ನ ನೋಡಿ ಕಲಿಬೇಕು, ಚಿಕ್ಕವರನ್ನ ನೋಡಿ ಕಲಿಬೇಕು. ಹಾಗಾಗಿ ನಮ್ಮಲ್ಲಿರುವಂತಹ ಈ ಸಣ್ಣ ಬುದ್ಧಿ ಅಂತ ನೋಡಿ, ಇಲ್ಲಿ ಸಣ್ಣ ಬುದ್ಧಿ ಅಂದ್ರೆ ಏನು, ಕೆಟ್ಟ ಯೋಚನೆಗಳು ಇರುವಂತಹದಕ್ಕೆ ಸಣ್ಣ ಬುದ್ಧಿ, ತುಂಬಾ ಚೀಪ್ ಮೈಂಡೆಡ್ ಅಂತಾರಲ್ವಾ, ಅಂತಹದ್ದು ಇರೋದು ಯಾರಿಗೆ, ದೊಡ್ಡವರಲ್ಲಿ ಇರುತ್ತೆ, ಚಿಕ್ಕವರಲ್ಲಿ ಯಾವತ್ತೂ ಕೂಡ ಇರೋದಿಲ್ಲ. ಹಾಗಾಗಿ ಅಂತಹ ಚೀಪ್ ಮೈಂಡೆಡ್ ಇರೋರಿಗೆ ಯಾರು ಸರಿಯಲ್ಲ, ನಿಮ್ಮಂತಹ ಚಿಕ್ಕ ಚಿಕ್ಕ ಮುಗ್ಧ ಮಕ್ಕಳೇ ಸರಿ, ಮತ್ ಯಾರು ಕೂಡ ಅವರಿಗೆ ಸರಿಯಲ್ಲ. ಅಂದ್ರೆ ದೊಡ್ಡವರಿಗಿಂತ ಎಷ್ಟೋ ಪಾಲು ಚಿಕ್ಕವರೇ ಬೆಸ್ಟ್ ಅಂತ ಹೇಳಿ ನರಸಿಂಹ ಮೂರ್ತಿಯವರು ಈ ಪದ್ಯದಲ್ಲಿ ಮಕ್ಕಳ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಮುಗ್ಧ ಹೂಗಳು ಅಂತವರನ್ನ ನಕ್ಷತ್ರಗಳು ಸ್ವಚ್ಛಂದವಾಗಿ ಅಂದ್ರೆ ಮನಸ್ಸಿಗೆ ಬಂದ ಹಾಗೆ ಹಾರಾಡ್ಕೊಂಡಿರುವಂತಹ ಹಕ್ಕಿಗಳಿಗೆ ಹೋಲಿಸಿದ್ದಾರೆ, ನಂದನವನದಲ್ಲಿ ಅರಳಿ ನಿಂತಿರುವಂತಹ ಹೂಗಳಿಗೆ ಹೋಲಿಸಿದ್ದಾರೆ, ಆಮೇಲೆ ತುಂಬಾ ರಾತ್ರಿ ಮಿಂಚ್ತಾ ಇರುವಂತಹ ನಕ್ಷತ್ರಗಳನ್ನು ಕೂಡ ಮಕ್ಕಳಿಗೆ ಹೋಲಿಕೆ ಮಾಡಿದ್ದಾರೆ. ಅವರೆಲ್ಲವೂ ಕೂಡ ಮಕ್ಕಳೇ, ಅವರಿಗೆ ಯಾವುದೇ ರೀತಿಯಾದಂತಹ ಭೇದ ಭಾವ ಅನ್ನುವಂತಹದ್ದು, ಯಾವುದೇ ಒಂದು ಸಣ್ಣತನ, ಚೀಪ್ ಮೈಂಡೆಡ್ ಮಕ್ಕಳು ಅಲ್ಲ ಅವರು. ಎಲ್ಲದರಲ್ಲೂ ಅವರು ನೋಡೋದಕ್ಕೆ ಚಿಕ್ಕವರಾಗಿದ್ರು ಕೂಡ ಗುಣದಲ್ಲಿ, ಸ್ವಭಾವದಲ್ಲಿ ದೊಡ್ಡವರಿಗಿಂತ ಒಂದು ಕೈ ಮೇಲಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಬಿದರಹಳ್ಳಿ ನರಸಿಂಹಮೂರ್ತಿಯವರು ಮಕ್ಕಳ ಬಗ್ಗೆ ಹೇಳಿದ್ದಾರೆ. ಈಗ ಯಾರ್ಯಾರು ನೋಟ್ಸ್ ಆಗಿಲ್ವೋ ಕಂಪ್ಲೀಟ್ ಮಾಡಿ ಕರೆಕ್ಷನ್ಗೆ ತಂದು ಕೊಟ್ಟಿರ್ಬೇಕು. ಅಕಸ್ಮಾತ್ ಸ್ಕೂಲ್ ಸ್ಟಾರ್ಟ್ ಆದ್ರೆ ಸ್ಕೂಲಿಗೆ ಬರ್ತೀರಾ ಹಾಗೆ ಅಂತ ಕಾಯ್ತಾ ಕೂತ್ಕೊಂಡ್ಬಿಡಿ, ನಿಮ್ಗೆ ನೆಕ್ಸ್ಟ್ ಈಗ ಗ್ರಾಮರ್ ಬುಕ್ ಬರುತ್ತೆ, ಅದನ್ನ ಗ್ರಾಮರ್ ಬುಕ್ ಅಲ್ಲಿ ನಾನು ಹೇಳಿದೀನಿ, ಅದನ್ನ ಕ್ಲೀನ್ ಆಗಿ ಬರೆದು ನೀವು ಕರೆಕ್ಷನ್ಗೆ ತಗೊಂಡ್ಬರ್ಬೇಕು. ಓಕೆ, ಥ್ಯಾಂಕ್ ಯು.